ಸಂಪರ್ಕದಲ್ಲಿ ಒಂದು ಚಿತ್ರನಗರಿಯನ್ನ ಮಾಡಲಿಕ್ಕೆ ಇದೀಗ ಅಧಿಕಾರಿಗಳ ಸಭೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕೂಡ ನಡೆಸಿರ್ತಕ್ಕಂತಹದ್ದು. ಮೈಸೂರು ಜಿಲ್ಲೆಯ ಎಮ್ಮಾವು ಗ್ರಾಮದಲ್ಲಿ ಒಂದು ಚಿತ್ರನಗರಿಯನ್ನ ನಿರ್ಮಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಚರ್ಚೆಯನ್ನ ಕೂಡ ಮಾಡಿರ್ತಕ್ಕಂತಹದ್ದು. ಸಭೆಯಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಸೇರಿದಂತೆ ಹಲವಾರು ಮುಖಂಡರು, ನಾಯಕರು, ಅಧಿಕಾರಿಗಳು ಕೂಡ ಹಾಜರಿರ್ತಕ್ಕಂಥದ್ದು. ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಚಿತ್ರನಗರಿಯ ಅತ್ಯ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇದೆ. ಯಾವುದೇ ರೀತಿಯಾದಂತಹ ಒಂದು ಸಿನಿಮಾದ ಬಗ್ಗೆ ಒಂದು ಶೂಟಿಂಗ್ ಮಾಡೋದಿರ್ಬೋದು ಅಥವಾ ಮತ್ತೊಂದು ವಿಚಾರಕ್ಕೆ ಬಳಸ್ಕೊಳ್ಳೋದಿರ್ಬೋದು, ಚೆನ್ನೈಗೆ ಹೋಗಬೇಕು ಇಲ್ಲಾಂದರೆ ಹೈದರಾಬಾದ್ಗೆ ಹೋಗಬೇಕು, ನಮ್ಮಲ್ಲಿ ಒಂದು ಚಿತ್ರನಗರಿಯನ್ನು ಮಾಡಲಿಕ್ಕೆ ಬಹಳ ದಿನಗಳಿಂದ ಪ್ರಯತ್ನ ಪಟ್ಟರೂ ಕೂಡ ಆಗಿರಲಿಲ್ಲ. ಹಲವಾರು ಕಲಾವಿದರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ನಮಗೆ ಚಿತ್ರನಗರಿ ಬೇಕು, ಅದರ ಅವಶ್ಯಕತೆ ಇದೆ, ದಯವಿಟ್ಟು ಮಾಡಿಕೊಡಿ ಅಂತೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಟ್ಟಿದ್ರು. 2015-16 ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಕೂಡ ಬಂದಂತಹದ್ದು. ಕಳೆದ ಬಾರಿಯ ಬಜೆಟ್ನಲ್ಲಿಯೂ ಕೂಡ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪವನ್ನು ಮಾಡಿದರು. ಇದೀಗ ಮೈಸೂರು ಜಿಲ್ಲೆಯ ಇಮ್ಮಾವು ಗ್ರಾಮದಲ್ಲಿ ಈ ಒಂದು ಚಿತ್ರನಗರಿಯನ್ನ ಮಾಡಲಿಕ್ಕೆ ಒಂದು ಅಧಿಕಾರಿಗಳ ಸಭೆಯನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಅಧಿಕೃತವಾಗಿ ಚಾಲನೆ ನೀಡುವಂತಹ ಅಥವಾ ಚಾಲನೆ ಕೊಡುವಂತಹ ಸಿಹಿ ಸುದ್ದಿಯನ್ನ ಕೊಟ್ಟಿರತಕ್ಕಂತಹದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ.